ಮೊದಲನೇದಾಗಿ ಒಂದು ಅನಾಲಿಸಿಸ್ ನಿಮ್ಮ ಮುಂದೆ ಇಡ್ತೀನಿ, ಆಮೇಲಿಂದ ನಾನು ಹಿಂದೂಸಮ್ನ ಸರಿ ಇದು ಒಂದು ಯಾರೋ ಒಬ್ಬರು ಯೋಚನೆ ಮಾಡಿ ಹುಟ್ಟಿಸಿರೋ ಒಂದು ಧರ್ಮ ಇರ್ಬೋದು, ಇದರಲ್ಲಿ ಏನೂ ಬೇಸಿಲ್ಲ ಅಂತ ನಾನು ಬಿಟ್ಬಿಟ್ಟೆ. ಇದು ಕೊನೆಯದು ಏನಂದರೆ, ಎಲ್ಲರ ಮನೆಗೂ ಒಬ್ಬೊಬ್ಬರು ದೇವರು ಇದ್ದಾರೆ. ಇವಾಗ ನನಗೆ 5 ಜನ ಮಾವಂದರು, ನಮ್ಮ ತಾಯಿಗೆ 5 ಜನ ಅಣ್ಣಂದರು ತಮ್ಮಂದರು, 4 ಜನ ಅಣ್ಣಂದರು ಒಬ್ಬರು ತಮ್ಮಂದರು. ಸೊ ಎಲ್ಲರ ಮನೆಗೂ ಒಬ್ಬೊಬ್ಬರು ದೇವರಿದ್ದಾರೆ ಬ್ರಾಹ್ಮಣರಲ್ಲಿ. ಈಗ ನಮ್ಮನೆ ದೇವರು ನಾಗದೇವತೆ, ಸರ್ಪ ನಮ್ಮನೆ ದೇವತೆ ಆಯಿತು. ನಮ್ಮ ಮಾವನ ಮನೆ ದೇವರು ಗರುಡ. ಸೊ ಯಾವ್ದಾರ ಹಬ್ಬ ಬಂದರೆ ನಮ್ಮಮ್ಮ ಹೇಳೋರು, ನಿಮ್ಮ ಮಾವನ ಮನೆ ಹೋಗ್ಬೇಡ ಅಂತ ಹೇಳೋರು. ನಾನು ಯಾಕೆ ಅಂತ ಕೇಳಿದ್ರೆ, ನಮ್ಮನೆ ದೇವರು ನಾಗರ ಹಾವು, ಅವ್ರ ಮನೆ ದೇವರು ಗರುಡ, ಇವರಿಬ್ಬರು ದುಷ್ಮನ್ನು, ಹೋದರೆ ಏನಾರು ಆಗ್ಬಿಡುತ್ತೆ ನನಗೆ. ನಾನು ಇದ್ಯಾವ ರೀತಿ ದೇವರಿದು, ದೇವ್ರ ಮಧ್ಯೆ ಏನು ಕಚ್ಚಾಟ? ನಾನು ಹೋಗಬೇಕು, ನನ್ನ ಮಾವನ ಮನೆಗೆ ಹೋಗಬೇಕು, ನಮ್ಮ ಅತ್ತೆ ಮಾಡಿರೋ ತಿಂಡಿ ತಿನ್ನಬೇಕು, ಹೊಸ ಬಟ್ಟೆ ತೋರಿಸ್ಬೇಕು, ನನ್ನ ಕಸಿನ್ ಜೊತೆ ನಾನು ಜೊತೆಯಲ್ಲಿರಬೇಕು. ನೀವೇನು ಹೇಳ್ತಾ ಇದ್ದೀರಾ, ನಮ್ಮನೆ ದೇವರು ನಾಗರಾವು, ಅವ್ರ ಮನೆ ದೇವರು ಗರುಡ, ಇಬ್ಬರು ದುಷ್ಮನ್ ಅಂತ ಹೇಳ್ತಾ ಇದ್ದಾರೆ, ಇದೇಕೆ ಸಾಧ್ಯ? ಸೊ ದಟ್ ಆಯತ್ ಆಫ್ ಕುರಾನ್ ಇಸ್ ಟ್ರೂ. ಆ ಕುರಾನ್ನ ಆಯತ್ತು ನಿಜ. ಇಫ್ ದೇರ್ ಬೀನ್ ಮೋರ್ ದ್ಯಾನ್ ಒನ್ ಗಾಡ್, ದ ವರ್ಲ್ಡ್ ವುಡ್ ಹ್ಯಾವ್ ಬೀನ್ ಎ ಕನ್ಫ್ಯೂಷನ್. ದೇವ್ರ ದೇವರೇ ಜಗಳ ಆಡ್ತಲ್ವಾ ಇಲ್ಲಿ. ಸೊ ಸರಿ, ಇಷ್ಟೆಲ್ಲ ಅನಾಲಿಸಿಸ್ ಆದಮೇಲೆ ಇದೊಂದು 4 ಅನಾಲಿಸಿಸ್ ನಿಮ್ಮ ಮುಂದೆ ಇಟ್ಟಿರೋದು. ಅದೇ ರೀತಿ ತುಂಬಾ ನಾನು 2 ವರ್ಷ ಮಾಡಿದೆ, ಆಮೇಲಿಂದ ಬಿಟ್ಬಿಟ್ಟೆ. ಸರಿ, ಇದೊಂದು ಒಬ್ಬರ ಇಮ್ಯಾಜಿನೇಷನು. ಮನೇಲೂ ಕೇಳ್ತಾ ಇದೆ, ಯಾರು ನೋಡಿದ್ದಾರೆ ದೇವ್ರನ್ನ? ಮನೇಲಿ ಹೇಳೋರು ಯಾರೂ ನೋಡಿಲ್ಲ ದೇವ್ರನ್ನ. ಮತ್ತು ನಾನು ಕೇಳ್ತಾ ಇದ್ದೆ, ನೀವು ದೇವ್ರು ನೋಡಿಲ್ಲ ಅಂದಮೇಲೆ ನಿಮ್ಗೆ ಹ್ಯಾಗೆ ಗೊತ್ತು ಈಶ್ವರ ಇದೇ ಥರ ಇದ್ದಾನೆ ಅಂತ ಅಂತ ಕೇಳುವೆ ನಾನು. ಅವ್ರು ಹೇಳೋರು, ಇಲ್ಲ ನಮ್ಮ ಪೂರ್ವಜರು ಮಾಡ್ತಾ ಇದ್ರೆ ನೀನು ಮಾಡಬೇಕು ಅಂತ ಹೇಳೋರು. ಸರಿ, ಸೂರ್ಯ ಬಕರ ಓದಬೇಕಾದ್ರೆ ಸೂರ್ಯ ಬಕರದಲ್ಲಿ ಆಯ್ತಿದೆ, ಇಫ್ ಯುವರ್ ಫೋರ್ ಫಾದರ್ಸ್ ವರ್ ಇನ್ ಇಗ್ನೊರೆನ್ಸ್ ವೈಲ್ ದ ಟ್ರೂತ್ ಹ್ಯಾಸ್ ಕಮ್ ಟು ಯು, ವಿಲ್ ಯು ಸ್ಟಿಲ್ ರಿಮೈನ್ ಇಗ್ನೊರೆನ್ಸ್? ಅಂದರೆ ನಿಮ್ಮ ಪೂರ್ವಜರು ಅವರು ಬುದ್ಧಿ ಇಲ್ಲದೆ ಮೂರ್ಖರಿದ್ದರೆ ನಿಮ್ಮ ಮುಂದೆ ನಿಜ ಸತ್ಯ ಬಂದಿರಬೇಕಾದ್ರೆ ನೀವು ಮೂರ್ಖರಾಗಿರ್ತೀರಾ ಅಂತ ಒಂದು ಸವಾಲು ಹಾಕುತ್ತೆ. ನನಗೊಂಥರ ಹೆದರಿಕೆ ಆಗೋದು, ಇದೇನಿದು ಈ ಬುಕ್ಕು, ನಮ್ಮ ಮನೇಲಿ ಕೊಡ್ದಿರೋ ಆನ್ಸರ್ ಈ ಬುಕ್ ನನ್ನ ಮನಸ್ಸಿಗೆ ಹೊಳ್ತಾ ಇದೆಯಲ್ಲ ಅಂತ ಒಂಥರ ನನಗೆ ಹೆದರಿಕೆನೂ ಆಗೋದು, ಒಂಥರ ಈ ಬುಕ್ ಮೇಲೆ ನಂಬಿಕೆನೂ ಬರೋದು. ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ, ಆ ಬುಕ್ನ ಓದ್ತಾ ಇದ್ದೆ. ಆದರೆ ಮುಸ್ಲಿಮ್ಸ್ ಮೇಲೆ ದ್ವೇಷ ಇತ್ತಲ್ಲ, ಏನಾರ ಆಗಲಿ ಇವನನ್ನು ಸೋಲಿಸ್ಬಿಟ್ಟು ನೆನಪಣ್ಣ ನಾನು ಕಾಲೇಜ್ಗೆ ಹೋಗ್ಬಿಡ್ಬೇಕು, ಈ ಹಿಂದೂನಿಸಮು ಬೇಡ, ಇಸ್ಲಾಮು ಬೇಡ, ಯಾವುದು ಬೇಡ ಅಂದ್ಬಿಟ್ಟು ನಾನೇನು ಮಾಡಿದೆ, ಕ್ರಿಶ್ಚಾನಿಟಿ ನೋಡೋಣ. ಇವನನ್ನು ಸೋಲ್ಸೋ ನನ್ನ ಉದ್ದೇಶ ಅಷ್ಟೇ ತಾನೇ, ಯಾಕೆ ಮುಸ್ಲಿಂ ಆಗ್ಬಿಟ್ಟು ನನಗೆ ಯಾಕೆ ತಲೆನೋವು? ಸೊ ಕ್ರಿಶ್ಚಾನಿಟಿ ಸ್ವಲ್ಪ ಅಭ್ಯಾಸ ನೋಡಿದೆ. ಅದನ್ನೇನೇನು ಅಂದೆ, ನಾನು 10th ಓದಬೇಕಾದ್ರೆ ನಮ್ಮನೆ ಮೈಸೂರಿನಲ್ಲಿ ಒಂದು ಆಶ್ರಮ ಇತ್ತು, ಪುಷ್ಪಾಶ್ರಮ ಅಂತ. ಅಲ್ಲಿ ಈ ಫಾದರ್ಗಳನ್ನ ಗ್ರ್ಯಾಜುಯೇಟ್ ಮಾಡ್ತಾಯಿದ್ರು, ಈ ಚರ್ಚ್ನಲ್ಲಿ ಫಾದರ್ ಇರ್ತಲ್ಲ ಅವೆಲ್ಲ ಗ್ರ್ಯಾಜುಯೇಟ್ ಆಗ್ತಾಯಿದ್ರಲ್ಲಿ. ಆ ಕ್ರಿಸ್ಮಸ್ ಬೊಂಬೆ ನೋಡೋಕ್ಕೆ ನಾವು ಆ ಪುಷ್ಪಾಶ್ರಮಕ್ಕೆ ಹೋಗ್ತಾಯಿದ್ವಿ, ಅವರು ಬುಕ್ಗಳೆಲ್ಲ ಕೊಡ್ತಾಯಿದ್ರು, ನಾವು ಓದಿದ್ದು ಜ್ಞಾಪಕ ಆಯಿತು ನನಗೆ. ಆಮೇಲೆ ನಮ್ಮ ಫ್ರೆಂಡ್ಸ್ಗಳಿಗೂ ಕೇಳಿ ತಿಳ್ಕೊಂಡೆ ಏನಂದರೆ, ನಮ್ಮಲ್ಲಿ 3 ದೇವರು, ಒಂದು ಗಾಡ್, ಒಂದು ಸನ್ ಆಫ್ ಗಾಡ್, ಒಂದು ಹೋಲಿ ಸ್ಪಿರಿಟ್ ಒಂದು ಗ್ರೂಪಲ್ಲಿ, ಮರಿಯಮ್ ಒಂದು ಗ್ರೂಪಲ್ಲಿ, ಮದರ್ ಮೇರಿ. ಸೊ ನಾನು ಕ್ರಿಶ್ಚಾನಿಟಿ ಹಿಂದೂಯಿಸಮ್ ಜಾಸ್ತಿ ದೂರ ದೂರ ಏನಿಲ್ಲ, ನಮ್ಮಲ್ಲಿ 300 ಕೋಟಿ ದೇವರು, ಅವರಲ್ಲಿ 3 ದೇವರು, ಅವರು ಕನ್ಫ್ಯೂಷನ್, ನಮ್ಮದು ಕನ್ಫ್ಯೂಷನ್. ಇಸ್ಲಾಂ ಕರೆಕ್ಟಾಗಿ ಹೇಳ್ತಾ ಇದೆ ದೇರ್ ಇಸ್ ಓನ್ಲಿ ಒನ್ ಗಾಡ್, ಅದರ್ವೈಸ್ ಇರೋಡ್ ಅಬಿನ್ ಎ ಕನ್ಫ್ಯೂಷನ್ ಅಂತ. ಸೊ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲಿಲ್ಲ, ಓಕೆ ಕ್ರಿಶ್ಚಾನಿಟಿ ಇಸ್ ಆಲ್ಸೋ ದೇರ್ ಇಸ್ ಎ ಕನ್ಫ್ಯೂಷನ್ ಅಂದ್ಬಿಟ್ಟು ಅದನ್ನು ಬಿಟ್ಟೆ. ಸರಿ, ಈಗ ನನ್ನ ಮನಸ್ಸು ಒಂದು ಕಡೆ ಒಪ್ತಾ ಇತ್ತು ಇಸ್ಲಾಂ ನಿಜ ಅಂತ, ಆದರೆ ನನಗೆ ಈಗ ಮುಸ್ಲಿಮ್ಸು ನಿಜ ಅಂತ ಒಪ್ಕೊಳ್ಳೋದು ಹೇಗೆ? ಒಂಥರ ಅವಮಾನ ನನಗೆ, ನಾಚಿಕೆ, ಇವ್ರನ್ನ ಕಂಡ್ರೆ ಅಷ್ಟು ದ್ವೇಷ. ಸೊ ಸರಿ, ನಾನೇನು ಮಾಡಿದೆ, ಕುರಾನ್ ಓದ್ತಾ ಇದ್ದೆ. ಈ 2 ತಿಂಗಳು ರಜೆ ಮುಗೀತು, ಆ ರಜೆಯಲ್ಲಿ ಪೂರಾ ಕುರಾನ್ ಮುಗಿಸಿದ್ದೆ. ಒಂಥರ ಆತುರದಲ್ಲಿ ಓದಿದ್ದೆ ಕುರಾನ್ನ, ಏನೇನಿದೆ ಈ ಬುಕ್ಕಲ್ಲಿ ಏನೇನಿದೆ ಅಂದ್ಬಿಟ್ಟು ಎಲ್ಲ ಓದಿ ಮುಗಿಸಿದ್ದೆ. ಆಮೇಲೆ ಒಂದು ನಾನು ಇಷ್ಟು ತಿಳ್ಕೊಂಡೆ, ಮೊದಲನೇ ಸಲ ಕುರಾನ್ ಓದಿ ಮುಗಿಸಿದ ಮೇಲೆ ಏನು, ದೇವರು ಒಬ್ಬನೇ, ಯಾರೂ ದೇವ್ರನ್ನ ನೋಡಿಲ್ಲ. ಆಮೇಲೆ ಪ್ರವಾದಿಗಳು ಎಲ್ಲ ಟೈಮಲ್ಲೂ ಬಂದಿದ್ದರು, ಬಂದು ಅವ್ರ ಸಂದೇಶ ಒಂದೇ, ನಿಮ್ಮ ಸೃಷ್ಟಿಕರ್ತನ ಪೂಜೆ ಮಾಡಿ ಅಷ್ಟೇ, ಬೇರೆ ಏನು ಸಂದೇಶ ಇಲ್ಲ ಅವರು. ಆಮೇಲೆ ಕುರಾನಲ್ಲಿ ಓದಿದ್ಮೇಲೆ ಎಲ್ಲೂ ಯಾವ ರೀತಿಯೂ ಮುಸ್ಲಿಮ್ಸ್ದು ಕೆಟ್ಟ ಅಭ್ಯಾಸ ಇದೆ ಅದು ಎಲ್ಲೂ ಬುಕ್ಕಲ್ಲಿಲ್ಲ, ಯಾವ ರೀತಿ ಕಾಂಟ್ರಡಿಕ್ಷನೂ ಇಲ್ಲ. ಸರಿ, ಇದು ಮುಸ್ಲಿಮ್ಸಲ್ಲಿರೋ ತಪ್ಪು, ಅದರ ಬುಕ್ಕಲ್ಲಿ ಎಲ್ಲ ಕ್ಲೀನ್ ಆಗಿದೆ ಅಂತ ಅರ್ಥ ಆಯಿತು. ಆಮೇಲಿಂದ ದೇವರು ನಮ್ಮ ಮುಂದೆ ಪ್ರತ್ಯಕ್ಷವಾಗಿ ಬರಲ್ಲ, ದೇವರು ನಮಗೆ ಒಂಥರ ಗುರುತುಗಳು ಕೊಡ್ತಾನೆ, ಸೈನ್ಸ್, ಆಯತ್ ಸೈನ್ಸ್ ಕೊಡ್ತಾನೆ. ದೇವರು ಅಲ್ಲ ಇದ್ದಾನೆ ಅಂತ ನಂಬೋಕ್ಕೆ ದೇವರು ಸೈನ್ಸ್ ಕೊಡ್ತಾನೆ. ಸೊ ಇದೆಲ್ಲ ಅರ್ಥ ಮಾಡಿಕೊಂಡೆ ಫಸ್ಟ್ ಟೈಮ್ ಕುರಾನ್ ಓದಿ ಮುಗಿಸಿದ ಮೇಲೆ. ಆಮೇಲೆ ಶಿರ್ಕ್ ಅನ್ಫರ್ಗಿವಬಲ್ ಸಿನ್ ಅಂತ ಗೊತ್ತಾಯಿತು ಮೊದಲನೇ ಸಲ ಹೋದ್ಮೇಲೆ. ಎಲ್ಲ ಪಾಪನೂ ದೇವರು ನಮ್ಗೆ ಕ್ಷಮಿಸ್ತಾನೆ, ಆದರೆ ಶಿರ್ಕ್ ದೇವ್ರ ಜೊತೆ ಬೇರೊಬ್ಬರಿಗೆ ಪೂಜೆ ಮಾಡೋದನ್ನ ದೇವ್ರಿಗೆ ಕ್ಷಮಿಸಲ್ಲ. ಸೊ ಇದನ್ನು ಮಾಡಿದವ್ರಿಗೆ
ನನ್ನ ಕ್ಷಮೆ ಇಲ್ಲ, ಇವರೆಲ್ಲ ಜಹನ್ನಮ್ಗೆ ಹೋಗ್ತಾರೆ ಅಂತ ಇದಿಷ್ಟು ತಿಳ್ಕೊಂಡೆ ಮೊದಲನೇ ಸಲ ಓದಿದ ಮೇಲೆ. ಸರಿ, ವಾಪಸ್ ಕಾಲೇಜ್ ಸ್ಟಾರ್ಟ್ ಆಯಿತು. ಆ ಬುಕ್ ಅಲ್ಲೇ ಬಿಟ್ಬಿಟ್ಟು ನಾನು ಕಾಲೇಜಿಗೆ ಬಂದೆ. ಆಮೇಲೆ ಇಷ್ಟರಲ್ಲಿ ಈ ಟೈಮ್ನಲ್ಲಿ ಅವ್ರ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಆಗಿತ್ತು. ಅವ್ರ ಕಂಡ್ರೆ ಒಂದು ಸ್ವಲ್ಪ ಫ್ರೆಂಡ್ಶಿಪ್ಪಲ್ಲಿ ಚೆನ್ನಾಗಿತ್ತು. ಅವ್ರನ್ನ ನೋಡೋಕ್ಕೆ, ಅವ್ರನ್ನ ಮಾತಾಡ್ಸೋಕ್ಕೆ ಹೋಗ್ತಾ ಇದ್ದೆ. ಹೋದಾಗ ಕುರಾನ್ ಹೋಗ್ತಾ ಇದ್ದೆ. ಸರಿ, ನೆಕ್ಸ್ಟ್ ಟೈಮ್ ಕುರಾನ್ ಓದಬೇಕಾದ್ರೆ ನಾನು ಮೊದಲಿಂದ ಓದ್ತಾ ಇದ್ದೆ. ಏನಕ್ಕಂದರೆ ಮೊದಲನೇ ಸಲ ತುಂಬ ಆ ಥರದಲ್ಲಿ ಓದಿದ್ನಲ್ಲ, ಈ ಸಲ ನಿಧಾನಕ್ಕೆ ಓದೋಣ, ಏನೇನು ಬಿಟ್ಬಿಟ್ಟಿದ್ದೀನೋ ಅಂತ ಹೆದರಿಕೆಯಿಂದ ಮೊದಲಿಂದ ಓದ್ತಾ ಇದ್ದೆ. ಇವಾಗ ಮೊದಲಿಂದ ಓದಬೇಕಾದ್ರೆ ಸೂರೆ ಬಕ್ರಾದಲ್ಲಿ ಇಟ್ ಸೇಸ್ ಅಲಿಫ್ ಲಾಮ್ ಮೀಮ್ ಜಾಲಿಕಲ್ ಕಿತಾಬುಲ್ ಆರೈ ಬಫಿ ಹುದಲ್ಲಿ ಹುದಲ್ಲಿಲ್ ಮುತ್ತಕೀನ್, ಮತ್ಲಬ್ ದಿಸ್ ಇಸ್ ದ ಬುಕ್ ಫ್ರಮ್ ಯುವರ್ ಲಾರ್ಡ್ ಇನ್ ವಿಚ್ ದೇರ್ ಈಸ್ ನೋ ಡೌಟ್ ಆ್ಯಂಡ್ ಇಟ್ ಈಸ್ ಅ ಗೈಡೆನ್ಸ್ ಫಾರ್ ದೋಸ್ ಹೂ ಆರ್ ಕಾನ್ಷಿಯಸ್ ಆ್ಯಂಡ್ ಹೂ ಬಿಲೀವ್ ಇನ್ ಅನ್ಸೀನ್, ಹೂ ಎಸ್ಟಾಬ್ಲಿಷ್ ಪ್ರೇಯರ್ ಆ್ಯಂಡ್ ಹೂ ಸ್ಪೆಂಡ್ ಔಟ್ ಆಫ್ ವಾಟ್ ವಿ ಹ್ಯಾವ್ ಗಿವನ್ ಟು ದೆಮ್ ಆ್ಯಂಡ್ ಹೂ ಬಿಲೀವ್ ಇನ್ ದ ಕರೆಂಟ್ ಪ್ರಾಫಿಟ್ ಆ್ಯಂಡ್ ದ ಪ್ರೀವಿಯಸ್ ಪ್ರಾಫಿಟ್ಸ್ ಆ್ಯಂಡ್ ಹೂ ಆರ್ ಸರ್ಟನ್ ದ ಹಿಯರ್ ಆಫ್ಟರ್ ಆ್ಯಂಡ್ ದೀಸ್ ಆರ್ ದ ಓನ್ಲಿ ಪೀಪಲ್ ಹೂ ಆರ್ ಸಕ್ಸಸ್ಫುಲ್. ಸೊ ನಾನು ಇಂಗ್ಲೀಷ್ನಲ್ಲಿ ಕುರಾನ್ ಓದಿದ್ರಿಂದ ನನಗೆ ಆಯತ್ಗಳು ಇಂಗ್ಲೀಷಲ್ಲಿ ಈಸಿಯಾಗಿ ಬರುತ್ತೆ. ಸೊ ಐ ಆಮ್ ಟೆಲಿಂಗ್ ಇನ್ ಇಂಗ್ಲೀಷ್, ನೀವು ಬೇಜಾರು ಮಾಡ್ಕೊಬೇಡಿ, ಟ್ರಾನ್ಸ್ಲೇಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಏನು ಈ ಆಯತ್ ಏನಂದರೆ, ಈ ಬುಕ್ಕು ಅಲ್ಲಾನಿಂದ, ಇದರಲ್ಲಿ ಏನೂ ಸಂಶಯ ಇಲ್ಲ. ಈ ಬುಕ್ಕು ಒಂದು ಸನ್ಮಾರ್ಗ. ಯಾರಿಗೆ ಸನ್ಮಾರ್ಗ ಇದು? ಕಾಣದೇ ಇದ್ದದ್ದು ಅನ್ಸೀನ್ ಮೇಲೆ ಯಾರು ಭರವಸೆ ಇಡ್ತಾರೋ ಅಲ್ಲ ಮೇಲೆ, ಆಮೇಲೆ ಯಾರು ಪ್ರೇಯರ್ನ ಎಸ್ಟಾಬ್ಲಿಷ್ ಮಾಡ್ತಾರೋ, ಯಾರು ಕಾನ್ಷಿಯಸ್ ಆಗಿ ಚೆನ್ನಾಗಿದೆಯೋ, ಯಾರು ಅಲ್ಲ ಮೇಲೆ ಭರವಸೆ ಇಡ್ತಾರೋ, ಯಾರು ಪ್ರೇಯರ್ನ ನಮಾಜ್ನ ಎಸ್ಟಾಬ್ಲಿಷ್ ಮಾಡ್ತಾರೋ, ಯಾರು ಜಕಾತ್ ಕೊಡ್ತಾರೋ, ಯಾರು ಈ ಪ್ರವಾದಿ ಮೇಲೆ ನಂಬ್ತಾರೋ, ಇವರು ಮುಂಚೆ ಬಂದು ಪ್ರವಾದಿ ಮೇಲೆ ನಂಬ್ತಾರೋ, ಆಮೇಲೆ ಯಾರು ಪರಲೋಕದ ಮೇಲೆ ವಿಶ್ವಾಸ ಇಡ್ತಾರೋ, ಇವ್ರು ಮಾತ್ರ ಇಲ್ಲಿ ಗೆಲ್ತಾರೆ, ಬೇರೆಯವರು ಗೆಲ್ಲಲ್ಲ ಅಂತ ಹೇಳ್ತಾರೆ. ನನಗೆ ಹೆದರಿಕೆ ಆಯಿತು. ಹಾಗಂದರೆ ಇಲ್ಲಿ ನಾನು ಮಾಡ್ತಾರೋ ಕೆಲಸಕ್ಕೆ ಏನು ಪ್ರಯೋಜನ ಇಲ್ಲ, ನಾನು ಗೆಲ್ಲಲ್ಲ. ಸರಿ, ನಾನೇನು ಮಾಡಿದೆ? ಸರಿ, ಶಿರ್ಕ್ ಒಂದು ಅಪರಾಧ, ಅದನ್ನೆಲ್ಲ ಕ್ಷಮಿಸಲ್ಲ, ಬೇರೆ ಕ್ಷಮಿಸ್ತೇನೆ ತಾನೆ. ಸರಿ, ಶಿರ್ಕ್ನ ಬಿಟ್ಬಿಡೋಣ, ಅದು ಈಸಿ ಅಲ್ವಾ? ಅಂದು ಬಿಟ್ಬಿಟ್ಟೆ. ಯಾಕಂದರೆ ಇಷ್ಟೆಲ್ಲ ಅನಾಲಿಸಿಸ್ ಮಾಡಿದ್ಮೇಲೆ ಅದು ಈಸಿನೇ ತಾನೆ. ನನ್ನ ಮನಸ್ಸೇ ಹೇಳ್ತಾ ಇದೆ ಈ ದೇವ್ರುಗಳು ಈ ಕಲ್ಲನ್ನ ನಾನು ದಿವಸ ತೊಳಿತಾ ಇದ್ದೆ, ದೇವ್ರನ್ನ ಯಾಕೆ ನಾನು ತೊಳಿಬೇಕು? ಸೊ ಬಿಟ್ಬಿಟ್ಟೆ. ಮನೇಲಿ ಜಗಳ ಶುರುವಾಯಿತು. ಮನೇಲಿ ತಂದೆ ತಾಯಿ ಕೇಳೋರು, ಯಾಕೆ ನೀನು ಮನೇಲಿ ಪೂಜೆ ಮಾಡಲ್ಲ ಅಂತ. ದಿವಸ ಜಗಳ ಆಗೋದು, ಒಂದು 3-4 ವರ್ಷ ಇದೇ ಜಗಳ ನಡೀತಿತ್ತು. ನಾನು ಮನೇಲಿ ಹೇಳುವೆ, ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ, ನನಗೇನು ಮಾಡರ್ನ್ ಆಗಿಬಿಟ್ಟಿದ್ದೀನಿ ಅಂತ. ಕಾಲೇಜ್ಗೆಲ್ಲ ನಾಮ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೆ, ಬಿಟ್ಬಿಟ್ಟೆ ಸಡನ್ನಾಗಿ. ಕೇಳಿದ್ರು ಯಾಕೆ ಅಂತ. ನಾನು ಹೇಳಿದೆ, ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಮಾಡರ್ನ್ ಆಗಿಬಿಟ್ಟಿದ್ದೀನಿ, ಎಲ್ಲರೂ ಗೇಲಿ ಮಾಡ್ತಾರೆ ಕಾಲೇಜ್ನಲ್ಲಿ, ಅದಕ್ಕೆ ಬಿಟ್ಬಿಟ್ಟಿದ್ದೀನಿ ಅಂತ ಸುಳ್ಳು ಹೇಳಿದೆ. ಸರಿ, ಸ್ವಲ್ಪ ದಿವಸ ನಂಬಿದ್ರು. ಆಮೇಲಿಂದ ಕಾಲೇಜ್ನಲ್ಲಿದ್ದೆ 5 ದಿವಸ. ತಿರ್ಗಾ ಸ್ಯಾಟರ್ಡೆ ಸಂಡೇ ಬಂದರೆ ಆ ಅಂಗಡಿಗೆ ಹೋಗ್ಬಿಟ್ಟು ಕುರಾನ್ ಓದ್ತಾ ಇದ್ದೆ. ನೆಕ್ಸ್ಟ್ ಟೈಮ್ ಓದ್ದೆ ಕುರಾನ್ಗೆ. ಕುರಾನ್ ಓದೋಕ್ಕಿಂತ ಅಂಗಡಿಗೆ ಹೋದ್ಮೇಲೆ ಕುರಾನ್ ಹೇಳುತ್ತೆ, ಯು ಹ್ಯಾವ್ ಟು ಎಸ್ಟಾಬ್ಲಿಷ್ ಪ್ರೇಯರ್ ಸೂರೆ ಬಕ್ರಾನಲ್ಲಿ. ಆ್ಯಂಡ್ ಪ್ರೇಯರ್ ಈಸ್ ಇನ್ ಡೀಡ್ ವೆರಿ ಡಿಫಿಕಲ್ಟ್, ಬಟ್ ನಾಟ್ ಫಾರ್ ದೋಸ್ ಹೂ ಫಿಯರ್ ಗಾಡ್. ಸೊ ನಾನು, ಸರಿ ಇವಾಗ ಕುರಾನ್ ಹೇಳ್ತಾ ಇದೆ ನಾನು ನಮಾಜ್ನ ಕಟ್ಟುನಿಟ್ಟಾಗಿ ಮಾಡಬೇಕು. ಆಮೇಲೆ ಈ ನಮಾಜು ತುಂಬ ಕಷ್ಟವಾದ ಕೆಲಸ, ಆದರೆ ಇದು ಯಾರನ್ನ ಯಾರು ದೇವ್ರನ್ನ ಹೆದರ್ಕೊಂತಾರೋ ಅವ್ರಿಗೆ ಇದು ಕಷ್ಟವಾದ ಕೆಲಸ ಅಲ್ಲ. ಅಂದರೆ ದೇವ್ರನ್ನ ಹೆದರೋದು ಅಂದರೆ ದೇವ್ರ ಯಾವುದೇ ರೀತಿಯಾದ ನನ್ನ ದೇವ್ರಿಗೆ ಡಿಸ್ಪ್ಲೀಸಿಂಗ್ ಅಂತ ಹೇಳ್ತಾರೆ. ನಾವು ಯಾವುದೇ ರೀತಿಯಾದ ಒಂದು ನಮ್ಮ ಕೆಲಸ ದೇವ್ರನ್ನ ನಾರಾಜ್ ಮಾಡಬಾರ್ದು, ದೇವ್ರನ್ನ ಒಂದು ಡಿಸ್ಪ್ಲೀಸ್ ಮಾಡಬಾರ್ದು ಅನ್ನೋದು, ದಟ್ ಇಸ್ ವಾಟ್ ಇಸ್ ಹೆದರಿಕೆ. ಸೊ ಇವಾಗ ನಾನು ನಮಾಜ್ ಮಾಡಬೇಕಲ್ಲ ಅಂದ್ಬಿಟ್ಟು ನಾನು, ಸರಿ ನಮಾಜ್ ಮಾಡಬೇಕು ಅಂದ್ಬಿಟ್ಟು ನಿರ್ಧಾರ ಮಾಡಿದೆ. ಆಮೇಲಿಂದ ಅವರು ಓದ್ತಾ ಇದ್ರಲ್ಲ ಆ ಡೈರಿ ತೊಗೊಂಡೆ, ಕೇಳಿದೆ ಡೈರಿ ಕೊಡಿ, ನಿಮ್ಮ ಡೈರಿ ಓದ್ಬಿಟ್ಟು ನಾನು ನಮಾಜ್ ಕಲಿಬೇಕು, ಸುಮ್ಮನೆ ಹಾಗೆ ಕಲಿಬೇಕು, ನನಗೇನು ಇಂಟ್ರೆಸ್ಟ್ ಇಲ್ಲ ಅಂದ್ಬಿಟ್ಟು ಒಂಥರ ಉಪಾಯವಾಗಿ ಅವ್ರಿಗೆ ಗೊತ್ತಾಗದೇ ಇರೋ ಥರ ನಾನು ಡೈರಿ ಈಸ್ಕೊಂಡು ಮನೇಲಿ ಓದ್ದೆ. ಕನ್ನಡದಲ್ಲಿ ಬರೆದಿದ್ರು ತುಂಬ ಕಷ್ಟವಾಗಿತ್ತು, ಅಲ್ಹಮ್ದುಲಿಲ್ಲಾ ಹೇಳೋಕ್ಕೆ ಆಗ್ತಾ ಇರಲ್ಲ ನನ್ನ ಕೈಲಿ. ನನ್ನ ನಾಲ್ಗೆನೇ ಒಂಥರ ಏನು ಸರ್ಕಸ್ ಆದಂಗೆ ಆಗ್ತಾ ಇದ್ದು. ಕನ್ನಡ ಮಾತಾಡ್ತಿದ್ದವರು ಇವಾಗ ಅಲ್ಹಮ್ದುಲಿಲ್ಲಾ ಎಲ್ಲಿಂದ ಹೇಳೋಕ್ಕಾಗತ್ತೆ, ಅವು ಓದೋಕ್ಕೆ ಆಗ್ತಾ ಇರಲ್ಲ. ಸೊ ನಾನು ಅಂದ್ಕೊಂಡೆ, ಓ ದಟ್ ಈಸ್ ವೈ ಅಲ್ಲಾ ಸೇಸ್ ಇನ್ ಕುರಾನ್ ಪ್ರೇಯರ್ ಇಸ್ ಡಿಫಿಕಲ್ಟ್, ಸೊ ಅದಕ್ಕೆ ಅಲ್ಲಾ ಹೇಳ್ತಾ ಇರೋದು ನಮಾಜ್ ಕಷ್ಟ ಅಂತ. ಕಲಿಯೋಕ್ಕೆ ಆಗದಿದ ಮೇಲೆ ಕಷ್ಟ ತಾನೇ ಅದು. ಸೊ ನಾನು ಒಂದ್ಸಲ ಯೋಚನೆ ಮಾಡಿದೆ, ನಾನು ಯಾಕೆ ಅರಬ್ಬಿಗೆ ಕಲ್ತ್ಬಿಟ್ಟು ನಮಾಜ್ ಮಾಡಬೇಕು? ನಾನು ಕನ್ನಡದಲ್ಲಿ ನಮಾಜ್ ಮಾಡ್ತೀನಿ, ಇಂಗ್ಲೀಷ್ನಲ್ಲಿ ನಮಾಜ್ ಮಾಡ್ತೀನಿ, ಎಲ್ಲ ಆಯತ್ಗಳು ಗೊತ್ತಲ್ಲ, ಇಂಗ್ಲೀಷಲ್ಲಿ ಬಯಟ್ ಮಾಡ್ಕೊಂಬಿಡ್ತೀನಿ, ಇಂಗ್ಲೀಷಲ್ಲಿ ಪ್ರೇಯರ್ ಮಾಡ್ತೀನಿ, ಯಾಕೆ ಅರಬ್ಬಿಕಲ್ಲೇ ಮಾಡಬೇಕು? ಸರಿ ಆಯಿತು, ಈ ನಿರ್ಧಾರ ಮಾಡಿಬಿಟ್ಟು ವಾಪಸ್ ಕಾಲೇಜಿಗೆ ಬಂದೆ. ತಿರ್ಗಾ ಕಾಲೇಜ್ ಮುಗಿತು, 5 ದಿವಸ ಆದಮೇಲೆ ಅಂಗಡಿಗೆ ಹೋದೆ. ಅಂಗಡಿಗೆ ಹೋಗಿ ಓದ್ತೀನಿ ಸೂರೆ ಇಮ್ರಾನಲ್ಲಿ, ದಿಸ್ ಡೇ ವಿ ಆರ್ ಪರ್ಫೆಕ್ಟೆಡ್ ಯುವರ್ ರಿಲಿಜನ್ ವಿಚ್ ಇಸ್ ಇಸ್ಲಾಮ್. ಒಂಥರ ಹೆದರಿಕೆ, ಇದೇನು ಬುಕ್ಕು ಹೀಗೆ ಹೇಳುತ್ತೆ? ಮೊದಲನೇ ದಿವಸ ಹೇಳುತ್ತೆ ಶಿರ್ಕ್ ಇಸ್ ಅಪರಾಧ, ಶಿರ್ಕು ಮಹಾ ಅಪರಾಧ.